ಅಂಶಗಳು. ಒಂದರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಂಬಂಧ ಇನ್ನೆರಡು ದಿನಗಳಲ್ಲಿ ಸೂಕ್ತ ನಿರ್ಧಾರ, ಸಚಿವ ಎಸ್ ಸುರೇಶ್ ಕುಮಾರ್. ದೇಶದಲ್ಲಿ ಆಹಾರ ಕೊರತೆ ಸಂಕಷ್ಟ ನಿವಾರಣೆಗೆ ಬಾಬು ಜಗಜೀವನ್ ರಾಮ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಎರಡನೇ ಅಲೆಯ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ 11 ರಾಜ್ಯಗಳೊಂದಿಗೆ ನಾಳೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಭೆ. ಹಾಗೂ ಮುಂಬೈ ಹೈಕೋರ್ಟ್ನಿಂದ ಮಹಾರಾಷ್ಟ್ರ ಗೃಹ ಸಚಿವರ ವಿರುದ್ಧ ಸಿಬಿಐ ತನಿಖೆಗೆ ಆದೇಶ, ಅನಿಲ್ ದೇಶ್ಮುಖ್ ರಾಜೀನಾಮೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಒಂದರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಪೋಷಕರು, ಖಾಸಗಿ ಶಿಕ್ಷಣ ಸಂಸ್ಥೆ ಸಂಘಟನೆಗಳು ಹಾಗೂ ಅನುದಾನ ರಹಿತ ಸಂಘಟನೆಗಳೊಂದಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಸಮಾಲೋಚನೆ ನಡೆಸಿದರು. ಬಳಿಕ ಅವರು ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 6ರಿಂದ 9ನೇ ತರಗತಿಗಳನ್ನು ಏಪ್ರಿಲ್ 20ರವರೆಗೆ ಸ್ಥಗಿತಗೊಳಿಸಲಾಗಿದೆ. ಒಂದರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಬೇಕೋ ಬೇಡವೋ ಎನ್ನುವ ಕುರಿತು ಸಂಬಂಧಪಟ್ಟವರೊಂದಿಗೆ ಸಭೆ ನಡೆಸಿ ಮಾಹಿತಿ ಕಲೆ ಹಾಕಲಾಗಿದೆ. ಈ ಸಂಬಂಧ ಇನ್ನೆರಡು ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಅವರು ಪ್ರಕಟಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಅನೇಕ ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳ ಮೌಲ್ಯಾಂಕನ ಮಾಡಬೇಕು ಎನ್ನುವ ಸಲಹೆಯನ್ನು ನೀಡಿದ್ದಾರೆ. ಎಲ್ಲರ ಸಲಹೆಯನ್ನು ಸರ್ಕಾರ ಮುಕ್ತವಾಗಿ ಸ್ವಾಗತಿಸಿದೆ. ಈ ಎಲ್ಲ ವಿಷಯಗಳ ಕುರಿತು ಎರಡು ದಿನಗಳೊಳಗಾಗಿ ಅಂತಿಮ ನಿರ್ಧಾರ ಪ್ರಕಟಿಸಲಾಗುವುದು ಎಂದು ಅವರು ತಿಳಿಸಿದರು. ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ತಿಳಿಸಲಿಕ್ಕೆ ಮುಕ್ತವಾಗಿ ಅವಕಾಶ ನೀಡಲಾಗಿದ್ದು ಸುಮಾರು 15 ಸಭೆಯಲ್ಲಿ ಭಾಗವಹಿಸಿದ ಮಹನೀಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಯಾವುದಾದರೂ ಒಂದು ಮಾದರಿಯಲ್ಲಿ ವಿದ್ಯಾರ್ಥಿಯ ಕಲಿಕೆಯ ಮೌಲ್ಯಾಂಕನ ಮಾಡಬೇಕು ಅಂತ ಅವರೆಲ್ಲರೂ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯವನ್ನ ಮುಕ್ತವಾಗಿ ನಾವು ಸ್ವೀಕರಿಸಿದ್ದೀವಿ. ಇನ್ನೆರಡು ದಿನಗಳಲ್ಲಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರು ನಾವೆಲ್ಲ ಕುಳಿತು ಇವತ್ತು ಹೊರಹೊಮ್ಮಿರುವ ಅಭಿಪ್ರಾಯಗಳೇನಿದೆ ಸೂಕ್ತ ನಿರ್ಧಾರವನ್ನ, ಸೂಕ್ತ ಆದೇಶವನ್ನ ನಾವು ಪ್ರಕಟಿಸ್ತೀವಿ ಅಂತ ಅವರಿಗೆಲ್ಲರೂ ಕೂಡ ತಿಳಿಸಿದ್ದೀವಿ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 114ನೇ ಜಯಂತಿ ಅಂಗವಾಗಿ ವಿಧಾನಸೌಧದ ಬಳಿ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ ಶೋಷಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಅಗ್ರಗಣ್ಯ ನಾಯಕರಲ್ಲಿ ಬಾಬು ಜಗಜೀವನ್ ರಾಮ್ ಕೂಡ ಒಬ್ಬರಾಗಿದ್ದು ಹಸಿರು ಕ್ರಾಂತಿಯ ಹರಿಕಾರರಾಗಿ ಜನಮಾನಸದಲ್ಲಿ ನೆಲೆಯೂರಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆಹಾರ ಕೊರತೆ ಎದುರಾಗಿ ಜನರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸುಧಾರಿತ ತಳಿಗಳನ್ನು ಬಳಸಿಕೊಂಡು ಹಸಿರು ಕ್ರಾಂತಿಯನ್ನು ಸಾಧಿಸುವಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರದ ಕೃಷಿ ಹಾಗೂ ರಕ್ಷಣಾ ಸಚಿವರಾಗಿ ಹಲವು ಕೊಡುಗೆಗಳನ್ನು ನೀಡಿರುವ ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿ ಎಂದರು. ಜಗಜೀವನ್ ರಾಮ್ ಅವರ ನಾಯಕತ್ವದಲ್ಲಿ ದೊರೆತ ಮಾರ್ಗದರ್ಶನ ಮತ್ತು ನಾಯಕತ್ವ ಸ್ಮರಣೀಯವಾದಂಥದ್ದು. ದೇಶ ಕಂಡಂತ ಅಪ್ರತಿಮ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಪಾಲಿಸಿದ ಆದರ್ಶ ಮತ್ತು ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿಯಾಗಿದೆ. ಶೋಷಿತ ವರ್ಗದ ಜನರಿಗೆ ಆಶಾಕರವಾಗಿದೆ. ಅವರ ವ್ಯಕ್ತಿತ್ವ, ಜೀವನ ಚರಿತ್ರೆ ಯುವ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಆಗಬೇಕು. ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 114ನೇ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಸೇರಿದಂತೆ
ಹಿರಿಯ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಜಗಜೀವನ್ ರಾಮ್ ಕೇಂದ್ರದ ಸಚಿವರಾಗುವ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ್ದಾರೆ. ದೇಶದ ಜನ ಹಸಿವಿನಿಂದ ಸಾಯಬಾರದು ಎಂಬ ಉದ್ದೇಶದಿಂದ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದ ಕೀರ್ತಿ ಅವರಿಗೆ ಸಲ್ಲಲಿದೆ ಎಂದು ಹೇಳಿದರು. ಜನ ಅನ್ನಕ್ಕಾಗಿ ಮರುಗುವಾಗ ಒಂದು ಹಸಿರು ಕ್ರಾಂತಿಯನ್ನ ಮಾಡಿ ನಮ್ಮ ದೇಶದಲ್ಲಿ ಇವತ್ತು ಇಷ್ಟೊಂದು ಸಂಪನ್ನ ಭರಿತ ಅನ್ನಧಾನ್ಯದ ಸರ್ಪ್ಲಸ್ ಇದೆ. ಅದು ಕೀರ್ತಿಯನ್ನ ಅವರಿಗೆ ಸಲೀಂ ಅಹಮದ್ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರ ಸುದೀರ್ಘ ರಾಜಕೀಯ ಸೇವೆಯಲ್ಲಿ ಹಲವು ಮಹತ್ವದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಜನಪರ ಆಡಳಿತ ನೀಡಿದ್ದರು ಎಂದು ಸ್ಮರಿಸಿದರು. ಕೆಲಸ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಆಗಿ ಅವೆಲ್ಲ ಸೇರಿ ಅವರ ಆದರ್ಶಗಳ ಮುಂದೆ ಹೋದ ಬಹುಶಃ ಪಕ್ಷಕ್ಕೆ ಸಮಾಜಕ್ಕೆ. ಸ್ವಾತಂತ್ರ್ಯ ಯೋಧ ದೀನ ದಲಿತರ ಧ್ವನಿಯಾಗಿದ್ದ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದಂದು ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಹಿರಿಯ ರಾಜಕಾರಣಿ ಸ್ವಾತಂತ್ರ್ಯ ಹೋರಾಟಗಾರ ಬಾಬು ಜಗಜೀವನ್ ರಾಮ್ ಅವರು ನುರಿತ ಆಡಳಿತಗಾರರಾಗಿದ್ದರು. ರಾಜಕಾರಣಿಯಾಗಿ ಅವರ ಸಾಧನೆಗಳು ಸಮಾಜದ ದುರ್ಬಲ ವರ್ಗಗಳಿಗೆ ಸ್ಫೂರ್ತಿ ನೀಡಿತ್ತು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಸಾಮಾಜಿಕ ನ್ಯಾಯದ ಹರಿಕಾರ, ದೀನ ದಲಿತರ ಧ್ವನಿಯಾಗಿದ್ದ ನಾಯಕ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಸೇವೆಯನ್ನು ದೇಶ ಎಂದಿಗೂ ಸ್ಮರಿಸುತ್ತದೆ. ಸಮಾಜದ ಶೋಷಿತರು ಹಾಗೂ ವಂಚಿತರಿಗೆ ಉಂಟಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಟ ಸದಾ ಪ್ರೇರಣಾತ್ಮಕವಾಗಿರುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಕೋವಿಡ್ 19 ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತು ಮೈಸೂರಿನಲ್ಲಿಂದು ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಲ್ ನಾಗೇಂದ್ರ, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಎಸ್ಟಿ ಸೋಮಶೇಖರ್, ಜಿಲ್ಲೆಗೆ 5 ಲಕ್ಷದಷ್ಟು ಕೋವಿಡ್ ಲಸಿಕೆ ಅಗತ್ಯವಿದ್ದು ಈ ಕುರಿತು ಆರೋಗ್ಯ ಇಲಾಖೆಗೆ ಮನವಿ ಮಾಡಲಾಗಿದೆ. ಸಭೆ ಸಮಾರಂಭ ಹಾಗೂ ಮಾರುಕಟ್ಟೆಯಲ್ಲಿ ಜನದಟ್ಟಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗುವುದಿಲ್ಲ ಎಂದು ತಿಳಿಸಿದರು. ವ್ಯಾಕ್ಸಿನೇಷನ್ ಮೈಸೂರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಇದೆಲ್ಲ ಎಲ್ಲ ಒಂದೇನೆ, ಕೆಲವರು ಯಾರು ಕೇಳ್ತಾರೆ ಅಂತ ಹಾಸ್ಪಿಟ್ಲಿಗೆ ಅದನ್ನು ಅವ್ರನ್ನ ಕಳಿಸ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಅದನ್ನು ಎಲ್ಲನೂ ತರಿಸ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಒಂದು, ಎಲ್ಲಲ್ಲಿ ಕೆಲವು ಕಡೆ ಪರ್ಮಿಷನ್ ಕೊಡ್ತಾ ಇಲ್ವಲ್ಲ ಅಲ್ಲಲ್ಲಿ ಈಗ ಮಾರ್ಕೆಟ್ ಇರ್ಬೋದು ಬೇರೆ ಬೇರೆ ಇರ್ಬೋದು, ಅಲ್ಲೇ ಒಂದು ಸೆಂಟ್ರನ್ನ ಮಾಡಿ ಅಲ್ಲಲ್ಲೇ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಅದನ್ನು ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ನ ಹೋಗಿ ಕೊಡ್ಬೋದು ಅಂತಕ್ಕಂಥದ್ದಿದೆ, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಟೋಟಲಿ ಜಾಸ್ತಿ ವ್ಯಾಕ್ಸಿನೇಷನ್ನ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ಯಾವ ಪ್ರವಾಸಿ ತಾಣವನ್ನು ಕೂಡ ಕ್ಲೋಸ್ ಮಾಡೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಮದುವೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು, ಊರಬ್ಬ ಇರ್ಬೋದು, ಜಾತ್ರೆ ಇರ್ಬೋದು, ಆಮೇಲೆ ಮಾರುಕಟ್ಟೆ ಇರ್ಬೋದು, ಅವೆಲ್ಲವನ್ನು ಕೂಡ ರೆಸ್ಟ್ರಿಕ್ಷನ್ಸ್ ಮಾಡ್ತಕ್ಕಂಥದ್ದಕ್ಕೆ ಸೀರಿಯಸ್ ಆಗಿ ರೆಸ್ಟ್ರಿಕ್ಷನ್ಸ್ ಮಾಡ್ತೇವೆ. ದೇಶದಲ್ಲಿ ಕೋವಿಡ್ 19 ಎರಡನೇ ಅಲೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ನಾಳೆ ರಾಜ್ಯಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಎರಡನೇ ಅಲೆಯ ಸೋಂಕು ಹೆಚ್ಚಾಗಿರುವ 11 ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಡಾ ಹರ್ಷವರ್ಧನ್ ನಾಳೆ ಸಂಜೆ 6 ಗಂಟೆಗೆ ಸಭೆ ನಡೆಸಿ ಪರಿಶೀಲನೆ ನಡೆಸಲಿದ್ದಾರೆ. ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು, ಹೊಸ ಮಾರ್ಗಸೂಚಿಯ ಅಳವಡಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪರಾಮರ್ಶೆ ನಡೆಸಲಿದ್ದಾರೆ.
ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್-19 ಸೋಂಕು ನಿಯಂತ್ರಣದ ಬಗ್ಗೆ ಉನ್ನತಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,03,558 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ 478 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,25,89,067ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,16,82,136 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ %92.80ಗೆ ಏರಿಕೆಯಾಗಿದೆ. ಒಟ್ಟು 741,830 ಸಕ್ರಿಯ ಪ್ರಕರಣಗಳಿದ್ದು %5.89ರಷ್ಟಿದೆ. ಇದುವರೆಗೆ 1,65,101 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ %1.31ರಷ್ಟಿದೆ. ದೇಶದಲ್ಲಿ ನಡೆಯುತ್ತಿರುವ ಕೋವಿಡ್-19 ಲಸಿಕಾ ಅಭಿಯಾನದಲ್ಲಿ ಈವರೆಗೆ 7,91,05,163ಕ್ಕೂ ಅಧಿಕ ಮಂದಿಗೆ ಕೋವಿಡ್-19 ಲಸಿಕೆ ಹಾಕಲಾಗಿದೆ. ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಲಸಿಕೀಕರಣ ಅಭಿಯಾನದ ಕಳೆದ 24 ಗಂಟೆಗಳಲ್ಲಿ ಸುಮಾರು 16,38,000 ಡೋಸ್ ಲಸಿಕೆಯನ್ನು ಹಾಕಲಾಗಿದೆ. ಅತ್ಯಲ್ಪ ಅವಧಿಯಲ್ಲೇ 7,91,00,000ಕ್ಕೂ ಅಧಿಕ ಮಂದಿಗೆ ಲಸಿಕೆ ನೀಡಿದ ಕೀರ್ತಿ ಭಾರತಕ್ಕಿದೆ. ದೇಶದಲ್ಲಿ ಕಳೆದ ಜನವರಿ 16ರಂದು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಅಭಿಯಾನ ಆರಂಭವಾಯಿತು. ಫೆಬ್ರವರಿ 2ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ ಮತ್ತು ಮಾರ್ಚ್ 1ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತಿದೆ. ಇದೀಗ ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. ಕೋವಿಡ್-19 ನಿಯಮ ಪಾಲನೆಗೆ ನಾಳೆಯಿಂದ ದೇಶಾದ್ಯಂತ ವಿಶೇಷ ಅಭಿಯಾನ ನಡೆಯಲಿದೆ. ಏಪ್ರಿಲ್ 14ರವರೆಗೆ 8 ದಿನಗಳ ಕಾಲ ನಡೆಯಲಿರುವ ಅಭಿಯಾನದಲ್ಲಿ %100ರಷ್ಟು ಮಾಸ್ಕ್ ಬಳಕೆ, 2 ಗಜ ದೂರದ ವ್ಯಕ್ತಿಗತ ಅಂತರ, ಸ್ವಚ್ಛತೆ ಕಾಪಾಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಮತ್ತು ಆರೋಗ್ಯ ಸೌಲಭ್ಯಗಳು ಎಲ್ಲರಿಗೂ ದೊರಕುವಂತಾಗಲು ಉತ್ತೇಜನ ನೀಡಲಾಗುವುದು. ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಕುರಿತು ನಾಗರಿಕರಲ್ಲಿ ಅರಿವು ಮೂಡಿಸಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿತ್ತು. ತಮಿಳುನಾಡು, ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ವಿಧಾನಸಭೆಗೆ ನಾಳೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಮುಕ್ತ ಮತ್ತು ಶಾಂತಿಯುತ ಮತದಾನ ನಡೆಸಲು ಚುನಾವಣಾ ಆಯೋಗ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ತಮಿಳುನಾಡಿನ 234, ಕೇರಳದ 140 ಹಾಗೂ ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದ್ದು, ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಅಸ್ಸಾಂನ 3ನೇ ಹಾಗೂ ಕಡೆಯ ಹಂತ ಮತ್ತು ಪಶ್ಚಿಮ ಬಂಗಾಳದಲ್ಲಿ 3ನೇ ಹಂತದ ಮತದಾನ ನಾಳೆ ನಡೆಯಲಿದೆ. ಅಸ್ಸಾಂನ 40 ಹಾಗೂ ಪಶ್ಚಿಮ ಬಂಗಾಳದ 31 ಸ್ಥಾನಗಳಿಗೆ ಈ ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ. ಈ ಮಧ್ಯೆ ತಮಿಳುನಾಡಿನ ಕನ್ಯಾಕುಮಾರಿ ಹಾಗೂ ಕೇರಳದ ಮಲ್ಲಾಪುರಂ ಲೋಕಸಭಾ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆಯಲಿದ್ದು, ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದೆ. ಭಾರತೀಯ ರೈಲ್ವೆ ಇಂದಿನಿಂದ 71 ಕಾಯ್ದಿರಿಸದ ರೈಲ್ವೆ ಸೇವೆಯನ್ನು ಆರಂಭಿಸಿದೆ. ಇವು ವಾರಣಾಸಿ ಸುಲ್ತಾನ್ಪುರ, ಅಮೃತಸರ್ ಪಠಾಣ್ಕೋಟ್, ದೆಹಲಿ ಪಾಣಿಪಟ್ ಸೇರಿದಂತೆ ಹಲವು ಪ್ರದೇಶಗಳನ್ನು ಸಂಪರ್ಕಿಸಲಿವೆ. ಪ್ರಯಾಣಿಕರಿಗೆ ಸುರಕ್ಷಿತ ಹಾಗೂ ಆರಾಮದಾಯಕ ಪ್ರಯಾಣ ಒದಗಿಸುವ ಉದ್ದೇಶದಿಂದ ಈ ಸೇವೆಗಳನ್ನು ಆರಂಭಿಸಲಾಗಿದೆ ಎಂದು ಉತ್ತರ ರೈಲ್ವೆ ಇಲಾಖೆ ತಿಳಿಸಿದೆ. ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಸಂಸ್ಥಾಪನಾ ದಿನದ ಅಂಗವಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೂಡ ಈ ಸಂದರ್ಭದಲ್ಲಿ ಭಾಷಣ ಮಾಡಲಿದ್ದಾರೆ. ನಾಳೆ ದೇಶಾದ್ಯಂತ ಎಲ್ಲ ಬೂತ್ ಮಟ್ಟಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ಸಿದ್ಧಾಂತ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಜ್ಯದ 27 ಲಕ್ಷ ರೈತರಿಗೆ ಹೊಸದಾಗಿ ಸಾಲ ನೀಡಲು ರಾಜ್ಯ ಸರ್ಕಾರ ಮುಂದಾಗಿರುವುದಾಗಿ ಸಹಕಾರಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಸಾಲದ ಮೊತ್ತವನ್ನು ಹೆಚ್ಚಿಸಿ ರೈತರಿಗೆ ಅನುಕೂಲ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ.
ಈ ವರ್ಷ 16.5 ಲಕ್ಷ ಕೋಟಿ ರೂಪಾಯಿಗಳನ್ನು ಸಹಕಾರ ಇಲಾಖೆಯ ಮೂಲಕ ರೈತರಿಗೆ ಸಾಲ ನೀಡಲಾಗುವುದು ಎಂದು ತಿಳಿಸಿದರು. 15,300 ಕೋಟಿ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಟಾರ್ಗೆಟ್ ಏನಿತ್ತು ಅದು ಜಾಸ್ತಿ ಆಗಿದೆ, 27 ಲಕ್ಷಕ್ಕೆ ಹೋಗಿದೆ. 15,300 ಕೋಟಿ ಇದ್ದದ್ದು 16,500 ಕೋಟಿ ಆಗಿದೆ. ಟಾರ್ಗೆಟ್ ಏನು ಫಿಕ್ಸ್ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಕೂಡ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ದೆ. 224 ಕ್ಷೇತ್ರನೂ ಒಂದೇ ಮುಖ್ಯಮಂತ್ರಿಗಳಿಗೆ. ಕಾಂಗ್ರೆಸ್ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಕ್ಷೇತ್ರಗಳಿಗೂ ಒಂದೇ ರೀತಿಯ ಅನುದಾನ ನೀಡುತ್ತಿದ್ದಾರೆ. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಅನುದಾನ ಕೊಡ್ತಾರೆ, ಈಕ್ವಲ್ಗೆ ನೋಡ್ತಕ್ಕಂಥದ್ದನ್ನ ವ್ಯವಸ್ಥೆಯನ್ನು ಇದುವರೆಗೂ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಆ ಥರದ್ದು ಯಾವುದು ಕೂಡ ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಜಗದಲ್ಪುರಕ್ಕೆ ಭೇಟಿ ನೀಡಿದ್ದು ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. मारे गए थे, नहीं लगाया उनका ये बलिदान बिल्कुल भी व्यर्थ नहीं जाएगा. और लगातार इस तरह के उन्होंने साफ तौर पर कहा था कि जो भी ऑपरेशन नक्सलियों के खिलाफ चलाया जा रहा है वो ये ना उन्हीं शहीदों को श्रद्धांजलि देते हुए जिन्होंने अपने प्राणों को न्यौछावर किया अदम. और आज उन्हीं शहीद जवानों को श्रद्धांजलि देने पहुँचकर बीजापुर में जो मुठभेड़ हुई थी उसमें शहीद जो तमाम सैनिक थे जो वीरगति को प्राप्त हुए जिन्होंने अपनी जो नक्सलियों का हिमायती रहा है उन पीछे भी है तो एक समन्वित कार्रवाई कोशिश की जा रही है. दूसरी तरफ जो विकास की तो ये जो घबराहट जरूर दिख रही है नक्सल प्रभावित जिलों कार्यों के साथ उन्होंने बैठक की है इस पूरी स्थिति की समीक्षा करने के लिए. छत्तीसगढ़ मुख्यमंत्री भूपेश बघेल हागू उन्नत अधिकारी सभे नडेसिदरु. शहीद जवानों को श्रद्धांजलि भी दी. और इस वक्त मुख्यमंत्री भूपेश बघेल के साथ सुकमा बीजापुर बॉर्डर पर वरिष्ठ अधिकारियों के साथ एक बैठक भी चल रही है. बैठक की उन्होंने बलिक अमित शाह ಕಳೆದ ಕೆಲವು ವರ್ಷಗಳಿಂದ ನಕ್ಸಲರ ವಿರುದ್ಧದ ಹೋರಾಟ ನಿರ್ಣಾಯಕ ಹಂತ ತಲುಪಿದೆ. ಇದನ್ನು ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಲಾಗುವುದು. ಇಂತಹ ಘಟನೆಯಿಂದ ನಕ್ಸಲರ ವಿರುದ್ಧದ ಹೋರಾಟ ನಿಲ್ಲುವುದಿಲ್ಲ. ಅಂತಿಮ ಫಲಿತಾಂಶ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ. ನಕ್ಸಲರ ವಿರುದ್ಧ ವಿಜಯ ನಿಶ್ಚಿತವಾಗಿದೆ ಎಂದರು. ಈ ಭಾಗದ ಬುಡಕಟ್ಟು ಪ್ರದೇಶ ಹಾಗೂ ಜನರ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗಿದ್ದು ಹಲವು ಕೆಲಸ ಮಾಡಲಾಗಿದೆ. ಪ್ರಧಾನಿ ಮೋದಿ ಈ ಹೋರಾಟವನ್ನು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದ್ದಾರೆ ಎಂದರು. ಬಿಜಾಪುರ ಜಿಲ್ಲಾ ಪೊಲೀಸ್, ಛತ್ತೀಸ್ಗಢ ಪೊಲೀಸ್, ಕೋಬ್ರಾ ಬೆಟಾಲಿಯನ್ ಹಾಗೂ ಸಿಆರ್ಪಿಎಫ್ನ ಯೋಧರು ಘಟನೆಯಲ್ಲಿ ಹತರಾಗಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಈ ಸುಜಾವ್ ಅಫ್ಸರೋ ಕಿ ಓರ್ ಸೇ ಹಿ ಆಯಾ ಜೋ ಬತಾತಾ ಹೈ ಕಿ ಹಮಾರೆ ಜವಾನೋ ಕಾ ಮೋರಲ್ ಅಭಿ ಭಿ ಇಂಟ್ಯಾಕ್ಟ್ ಹೈ ಔರ್ ಆಗೆ ಬಢಾ ಹೈ. और मैं देश को विश्वास दिलाना चाहता हूं कि लड़ाई रुकेगी नहीं और गति के साथ आगे बढ़ेगी और इसको हम अंजाम तक ले जाएंगे. ये लड़ाई में अंत में नक्सलवादियों के खिलाफ हमारी विजय निश्चित है. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನಿಷೇಧಿತ ಮಾವೋವಾದಿ ಗುಂಪಿನ ವಿರುದ್ಧ ನಡೆದ ದಾಳಿ ಸಂದರ್ಭ 22 ಯೋಧರು ಹುತಾತ್ಮರಾಗಿದ್ದರು. ತರೈಮ್ ವಲಯದ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದ ವೇಳೆ ನಕ್ಸಲರು ಯೋಧರ ಮೇಲೆ ದಾಳಿ ನಡೆಸಿದ್ದರು. ಯೋಧರು 12ಕ್ಕೂ ಹೆಚ್ಚು ನಕ್ಸಲರನ್ನು ಹೊಡೆದುರುಳಿಸಿದ್ದು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದರು. ಮಹಾರಾಷ್ಟ್ರ ಗೃಹ ಸಚಿವ ಅನಿಲ್ ದೇಶ್ಮುಖ್ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಮುಂಬೈ ಉಚ್ಚ ನ್ಯಾಯಾಲಯ ಇಂದು ಬೆಳಗ್ಗೆ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರಿಗೆ ಸಲ್ಲಿಸಿದ್ದಾರೆ. ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಪರಮ್ವೀರ್ ಸಿಂಗ್ ಗೃಹ ಸಚಿವ ಅನಿಲ್ ದೇಶ್ಮುಖ್ ವಿರುದ್ಧ ಭ್ರಷ್ಟಾಚಾರ ಮತ್ತು ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಆರೋಪ ಮಾಡಿದ್ದರು. ಈ ಆರೋಪಗಳು ತುಂಬಾ ಗಂಭೀರ ಸ್ವರೂಪದ್ದಾಗಿವೆ ಎಂದು ಅಭಿಪ್ರಾಯಪಟ್ಟಿರುವ ಮುಂಬೈ ಹೈಕೋರ್ಟ್ 15 ದಿನಗಳಲ್ಲಿ ಸಿಬಿಐ ಪ್ರಾಥಮಿಕ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎನ್ನುವ ಖ್ಯಾತಿಗೆ ಪಾತ್ರವಾಗಿರುವ ಕಾಶ್ಮೀರದ ಚೆನಾಬ್ ಸೇತುವೆಯ ಕಮಾನು ನಿರ್ಮಾಣ ಕಾರ್ಯ ಇಂದು ಪೂರ್ಣಗೊಂಡಿದೆ.
ಈ ಸಂಬಂಧ ನಡೆದ ಸಮಾರಂಭದಲ್ಲಿ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡಿದ್ದರು. ಚೈನಾಬ್ ನದಿಗೆ ನಿರ್ಮಿಸುತ್ತಿರುವ ಈ ಸೇತುವೆ ಎಂಜಿನಿಯರಿಂಗ್ ಚಮತ್ಕಾರವಾಗಿದ್ದು 1,400 ಕೋಟಿ ರೂಪಾಯಿ ವೆಚ್ಚದ 550 ಮೀಟರ್ ಉದ್ದದ ಕಮಾನು ನಿರ್ಮಾಣ ಪೂರ್ಣಗೊಂಡಿದೆ. ಈ ಕಮಾನು 10,000 ಮೆಟ್ರಿಕ್ ಟನ್ ತೂಕ ಹೊಂದಿದೆ. ಇನ್ನು 1 ವರ್ಷದಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಈ ಸೇತುವೆ ಕಾಶ್ಮೀರವನ್ನು ದೇಶದ ಇತರ ಭಾಗಕ್ಕೆ ಸಂಪರ್ಕಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಇದರ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ರೈಲು ಸಂಚಾರ ಸಾಧ್ಯವಾಗಲಿದೆ. ಮಕ್ಕಳಿಗೆ ಕಾರ್ಟೂನ್ ಎಂದರೆ ತುಂಬಾ ಇಷ್ಟ. ಟಾಮ್ ಅಂಡ್ ಜೆರಿ, ಛೋಟಾ ಭೀಮ್, ಪೋಕಿಮನ್, ಫ್ಯಾಂಟಮ್, ಮೋಟು ಪತ್ಲು, ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್ ಅನ್ನು ಟಿವಿಯ ಪರದೆಯಲ್ಲಿ ಕಂಡರೆ ಸಂಭ್ರಮಿಸುವ ಚಿಣ್ಣರು ಆಳೆತ್ತರದ ಅವುಗಳ ಪ್ರತಿಮೆಯನ್ನು ಕಂಡರೆ ಕುಣಿದು ಕುಪ್ಪಳಿಸದೇ ಇರುತ್ತಾರೆಯೇ? ಇಂತಹ ಒಂದು ಅಮಿತಾನಂದವನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ದಾಂಡೇಲಿಯ ಇಕೋ ಪಾರ್ಕ್ನಲ್ಲಿ ಮಕ್ಕಳಿಗಾಗಿ ಕಲ್ಪಿಸಲಾಗಿದೆ. ಮಕ್ಕಳಿಗಷ್ಟೇ ಅಲ್ಲ, ಎಲ್ಲ ವಯೋಮಾನದವರನ್ನು ಆಕರ್ಷಿಸುವ ಚಾರ್ಲಿ ಚಾಂಪ್ಲಿನ್ ಕೂಡ ಇಲ್ಲಿದ್ದಾನೆ. ತಡವೇಕೆ, ಬನ್ನಿ ಕಾರ್ಟೂನ್ ಪ್ರತಿಮೆಯನ್ನು ಕಂಡುಬರೋಣ. ಪ್ರವಾಸಿಗರ ಸ್ವರ್ಗ, ಪಕ್ಷಿ ವೀಕ್ಷಕರು ಮತ್ತು ಪರಿಸರ ಪ್ರೇಮಿಗಳ ನೆಚ್ಚಿನ ತಾಣ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಈಗ ಮಕ್ಕಳ ಆಕರ್ಷಣೆಯ ಕೇಂದ್ರಬಿಂದುವೂ ಆಗಿದೆ. ದಂಡಕಾರಣ್ಯ ಇಕೋ ಪಾರ್ಕ್ ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಟೂನ್ ಪಾತ್ರಗಳ ಆಳೆತ್ತರ ಬೊಂಬೆಗಳಿಂದ ತುಂಬಿ ತುಳುಕುತ್ತಿದ್ದು ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತಿದೆ. ದಾಂಡೇಲಿಗೆ ಮಕ್ಕಳ ಸಹಿತ ದೊಡ್ಡವರನ್ನು ಸೆಳೆದು ಪರಿಸರ ಮತ್ತು ಅರಣ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ಉದ್ಯಾನವನ ಅಭಿವೃದ್ಧಿಪಡಿಸಲಾಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೇಳುತ್ತಾರೆ. 1996 ಒಂದು ದಂಡಕಾರಣ್ಯ ಅನ್ನೋ ಒಂದು ಪಾರ್ಕ್ ಮಾಡಿದ್ವಿ. ಅದಾದ ಮೇಲೆ 2015-16 ಸಮಯದಲ್ಲಿ ಹೊಸ ಹೊಸ ಆಯಾಮಗಳನ್ನ ಅನುಸರಿಸಿ ನಾವು ಅದನ್ನ ದಂಡಕಾರಣ್ಯ ಇಕೋ ಪಾರ್ಕ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ನಾವು ಕಾರ್ಟೂನ್ ಪಾರ್ಕ್ ಅಂತಲೂ ಕರಿತೀವಿ. ಇಲ್ಲಿ ಒಂದು 26 ಎಕರೆ ಜಾಗದಲ್ಲಿ ವಿಸ್ತಾರವಾಗಿ ಹರಡಿದೆ. ಕಾಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನೈಸರ್ಗಿಕ ಉದ್ಯಾನವನದಲ್ಲಿ ತಲೆ ಎತ್ತಿರುವ ಈ ಕಾರ್ಟೂನ್ ಪಾರ್ಕ್ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಕೈಬೀಸಿ ಕರೆಯುತ್ತಿದೆ. ಹಸಿರು ಗುಹೆಯಂತಹ ಪ್ರವೇಶ ದ್ವಾರದಲ್ಲೇ ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಟೂನ್ ಪಾತ್ರಗಳು ಗಮನ ಸೆಳೆಯುತ್ತವೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ತನ್ನ ದೊಡ್ಡ ಎರಡು ಹಲ್ಲುಗಳನ್ನು ಚಾಚಿದ ಅಳಿಲು ಮರಿಯ ಬೊಂಬೆ ನಗು ನಗುತ್ತಾ ಸ್ವಾಗತಿಸುತ್ತದೆ. ದೊಡ್ಡ ಗಾತ್ರದ ಇರುವೆಗಳ ಸಾಲಿನ ಬೊಂಬೆಗಳು ಸರತಿ ಸಾಲಿನಲ್ಲಿ ಬನ್ನಿ ಎಂಬ ಸಂದೇಶ ಸಾರುತ್ತವೆ. ವಿವಿಧ ರೀತಿಯ ವಿಶ್ವದಲ್ಲಿ ಸಹ ಫೇಮಸ್ ಆಗಿರುವಂತಹ ಒಂದು ಕಾರ್ಟೂನ್ಗಳನ್ನು ನಾವು ಹಾಕಿದ್ವಿ. ಪರಿಸರ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅವೇರ್ನೆಸ್ನ ಫಾರ್ಮೇಟಿವ್ ಇಯರ್ಸ್ ಅರ್ಲಿ ಏಜಸ್ಸಲ್ಲೇ ಕೊಟ್ಟರೆ ಅವರು ಒಂದು ಒಳ್ಳೆ ಪರಿಸರದ ಬಗ್ಗೆ ಅರಣ್ಯ ಬಗ್ಗೆ ಒಳ್ಳೆ ಜ್ಞಾನ ಬರುತ್ತೆ ಅನ್ನೋ ಉದ್ದೇಶದಿಂದ ಉದ್ಯಾನವನದಲ್ಲಿ ಲೂನಿ ಟ್ಯೂನ್ಸ್ ಪಾತ್ರಗಳಿವೆ. ಜೊತೆಗೆ ಆ ಪಾತ್ರದ ಪ್ರತಿಮೆಗಳ ಮುಂದೆ ಇಂಗ್ಲಿಷ್ನಲ್ಲಿ ಫಲಕವಿದ್ದು ಅದರಲ್ಲಿ ಪಾತ್ರಗಳ ಕುರಿತ ವಿವರಣೆಯನ್ನೂ ನೀಡಲಾಗಿದೆ. ಪಕ್ಕದಲ್ಲಿಯೇ ಬಣ್ಣ ಬಣ್ಣದ ಮೀನುಗಳ ಬೃಹತ್ ಮತ್ಸ್ಯಾಲಯವೂ ಇದೆ. ಮಕ್ಕಳಿಗೆ ಆಟವಾಡಲು ಇಲ್ಲಿ ಮರದ ಕೊಂಬೆಗಳಿಗೆ ಕಟ್ಟಿದ ಬೃಹತ್ ಟೈರ್ಗಳು ಇವೆ. ಜೊತೆಗೆ ಜಾರುವ ಬಂಡೆ, ಉಯ್ಯಾಲೆ ಇದೆ. ಪ್ರಾಣಿಗಳ ಹೆಜ್ಜೆಯ ಗುರುತಿರುವ ಕಾಂಕ್ರೀಟ್ ಪಾದಚಾರಿ ಮಾರ್ಗವನ್ನು ಇಲ್ಲಿ ನಿರ್ಮಿಸಲಾಗಿದ್ದು ಸ್ವಚ್ಛತೆಗೂ ಆದ್ಯತೆ ನೀಡಲಾಗಿದೆ. ಈ ಇಕೋ ಪಾರ್ಕ್ನಲ್ಲಿ ದಾಂಡೇಲಿ ಅಭಯಾರಣ್ಯದಲ್ಲಿರುವ ವಿವಿಧ ವನ್ಯ ಮೃಗಗಳು ಮತ್ತು ಪಕ್ಷಿಗಳ ಚಿತ್ರ ಸಹಿತ ಮಾಹಿತಿಯನ್ನು ಪ್ರದರ್ಶಿಸಲಾಗಿದೆ. ಜೊತೆಗೆ ವಿವಿಧ ವೃಕ್ಷಗಳ ಮೇಲೆ ಆ ಮರಗಳ ಹೆಸರುಗಳನ್ನೂ ಪ್ರದರ್ಶಿಸಲಾಗಿದೆ. ಇದರಿಂದ ಮಕ್ಕಳಿಗೆ ಪ್ರಾಣಿ ಪಕ್ಷಿ ವೃಕ್ಷಗಳನ್ನು ಗುರುತಿಸಲು ಅವುಗಳ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತಿದೆ. ಆಡಿ ಓಡಾಡಿ ಆಯಾಸಗೊಂಡ ಮಕ್ಕಳು ಹಿರಿಯರು ದಣಿವಾರಿಸಿಕೊಳ್ಳಲು ವಿವಿಧ ಆಕಾರಗಳ ಆಕರ್ಷಕ ಬೆಂಚ್ಗಳು ಇವೆ. ಫ್ಲಿಂಟ್ ಸ್ಟೋನ್ಸ್, ಆಮೆಯ ಮೇಲೆ, ಕಪ್ಪು ಚಿರತೆ ಬಗೀರ ಮೇಲೆ ಕುಳಿತ ಮೋಗ್ಲಿ, ಡೊನಾಲ್ಡ್ ಡಕ್, ಮಿಕ್ಕಿ ಮೌಸ್, ಟಾಮ್ ಅಂಡ್ ಜೆರ್ರಿ, ಅವೆಂಜರ್ಸ್ ಸೇರಿದಂತೆ ವಿವಿಧ ಕಾರ್ಟೂನ್ ಪಾತ್ರಗಳು ಇವೆ. ಇಲ್ಲಿ ಮಕ್ಕಳು ಸೆಲ್ಫಿ ಮತ್ತು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಇಲ್ಲಿ ತಾವು ನೋಡ್ಬೋದು ವಿವಿಧ ಜಾತಿಯ ಸರೀಸೃಪಗಳು ಅಂತ ಹೇಳ್ತೀವಿ, ರೆಪ್ಟೈಲ್ಸ್, ಅಫಿಬಿಯನ್ಸ್, ಅವೆಲ್ಲ ನಾವು ಒಂದು ಕೃತಿ ಆಕೃತಿಗಳನ್ನು ಇವನ್ನೆಲ್ಲ ಇಟ್ಟಿದ್ದೀವಿ. ಇದರಿಂದ ಅವರಿಗೆ ಒಂದು ಅವೇರ್ನೆಸ್ ಹೆಂಗೆ ನಮ್ಮ ಮನುಷ್ಯ ಪ್ರಕೃತಿ ಮತ್ತು ಅಲ್ಲಿರುವಂಥ ಪ್ರಕೃತಿ ಒಳಗಿರುವಂಥ ವನ್ಯಜೀವಿಗಳು ಮತ್ತು ಅರಣ್ಯ ಹೆಂಗೆ ಇಂಟಿಗ್ರೇಟ್ ಆಗಿದೆ ಅನ್ನೋದು
ತೋರಿಸ್ಕೊಡುತ್ತೆ. ಪುಟ್ಟ ಮಗುವಿನೊಂದಿಗೆ ಉದ್ಯಾನವನದ ವೀಕ್ಷಣೆಗೆ ಬಂದ ದಂಪತಿ ಅಭಿಪ್ರಾಯವಿದು. ಸೊ ಈ ಪಾರ್ಕು ಒಂಥರ ದಾಂಡೇಲಿ ಲೋಕಲ್ ಪ್ಲೇಸ್ಗೆ ಅಥವಾ ಟೂರಿಸ್ಟ್ ಪ್ಲೇಸ್ಗೆ ಎಲ್ಲರಿಗೂ ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಮತ್ತು ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ವೀಕೆಂಡ್ಸಲ್ಲಿ ಮಕ್ಕಳನ್ನು ಫ್ಯಾಮಿಲೀಸ್ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಸ್ಥಳೀಯ ಯುವಕ ಅನೂಪ್ ಗೌಡ ದಾಂಡೇಲಿಗೆ ಈ ಉದ್ಯಾನವನ ಕಿರೀಟಪ್ರಾಯ ಎನ್ನುತ್ತಾರೆ. ಗಾರ್ಡನ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ದಾಂಡೇಲಿ ಕಿರೀಟ ಇದ್ದ ಹಾಗೆ. ಈ ದಾಂಡೇಲಿ ಅನ್ನೋದು ಒಂದು ಟೂರಿಸಮ್ ಪ್ಲೇಸ್, ಇದರಿಂದ ತುಂಬ ತುಂಬ ಇಲ್ಲಿ ಸುತ್ತಮುತ್ತ ಇರೋ ಜನರಿಗಾಗಲಿ ಹೊರಗಿಂದ ಬರೋ ಗೆಸ್ಟ್ಗಳಿಗಾಗಲಿ ಒಂದು ಒಳ್ಳೆಯ ವಾತಾವರಣ ಸಿಗಂತ ಹೇಳ್ಬೋದು. ಇಲ್ಲಿ ಪ್ರವಾಸಕ್ಕೆ ಬಂದ ಬಾಗಲಕೋಟೆ ಜಿಲ್ಲೆಯ ಮಳೆಯಪ್ಪ ಉದ್ಯಾನವನ ಉತ್ತಮವಾಗಿದೆ ಎನ್ನುತ್ತಾರೆ. ಇಲ್ಲಿ ಇವತ್ತು ನಾವು ಸ್ಕೂಲ್ ರಜೆ ಇದ್ದ ಸಂಬಂಧ ಹುಡುಗರಿಗೆ ಒಂದು ನೋಡೋಕ್ಕಂತೇಳಿ ಗಾರ್ಡನ್ ಕರ್ಕೊಂಬಂದಿವಿ ರೀ. ಆದರೂ ಚೆನ್ನಾಗಿಲ್ಲ ಮೇಡಮ್, ಇಲ್ಲಿ ಚಲೋ ಐತಿ, ಮತ್ತು ಹುಡುಗರಿಗೆ ಆಡೋಕ್ಕನ್ನು ಎಲ್ಲದಕ್ಕೂ ಒಳ್ಳೇದೈತಿ. ಉದ್ಯಾನವನದಲ್ಲಿ ಕಾರ್ಟೂನ್ ಬೊಂಬೆಗಳನ್ನು ತಯಾರಿಸಿದ ಬಿಜಾಪುರದ ಚಟ್ಟರಿಕೆ ಗ್ರಾಮದ ಶಿಲ್ಪಿ ರಮೇಶ್ ಇದು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತದೆ ಎನ್ನುತ್ತಾರೆ. ಡಿಯಾಪೋ ಅವರ ಪ್ರೇರಣೆಯಿಂದ ಮತ್ತು ಅವರು ನಾವು ಕೂಡಿ ಈ ಕಾರ್ಟೂನ್ಗಳನ್ನು ಮಾಡಬೇಕು ಅಂಥೇಳಿ ಒಂದು ವಿಚಾರ ಮಾಡಿಕೊಂಡು ಕಾರ್ಟೂನ್ಗಳು ಮಾಡಿದ್ದೀವಿ. ಸಿಮೆಂಟ್ ಮತ್ತು ಫೈಬರ್ನಲ್ಲಿ ಮತ್ತು ಮಣ್ಣಿನಲ್ಲಿ ಮೂರ್ತಿಗಳನ್ನು ಮಾಡ್ತೀವಿ. ಹೆಚ್ಚನೆಚ್ಚು ಗಾರ್ಡನ್ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ವರ್ಗಗಳನ್ನು ಹೆಚ್ಚನೆಚ್ಚು ಮಾಡ್ತೀವಿ. ಮಾಡಿರ್ತಕ್ಕಂಥ ಕಲಾವನ್ನು ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲ ನೋಡಿ ಖುಷಿ ಪಡಬೇಕು ಅನ್ನೋದು ಆಸೆ, ಮತ್ತು ಅವರೆಲ್ಲ ನೋಡೋದ್ರಿಂದ ನಮಗೂ ಒಂಥರ ಖುಷಿ ಇರ್ತದೆ. ಬೇಸಿಗೆಯ ರಜೆಯಲ್ಲಿ ಮಕ್ಕಳು ಮತ್ತು ಕುಟುಂಬದೊಂದಿಗೆ ಎಲ್ಲಿಗೆ ಹೋಗಬೇಕು ಎನ್ನುವವರಿಗೆ ಪ್ರಕೃತಿ ರಮಣೀಯವಾದ ಪ್ರದೇಶದಲ್ಲಿರುವ ಈ ಇಕೋ ಪಾರ್ಕ್ ನಿಜಕ್ಕೂ ಉತ್ತಮ ಆಯ್ಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಬುಧವಾರ ಸಂಜೆ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಹೊಸ ಸ್ವರೂಪದಲ್ಲಿ ಬರಲಿದ್ದು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರೊಂದಿಗೆ ವಿಸ್ತೃತ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ. परीक्षा पे चर्चा का पहला वर्चुअल एडिशन है. मोदी जी करेंगे परीक्षा को अवसर में परिवर्तित. समस्या तब होती है जब हम एग्जाम को ही जैसे जीवन के सपनों का अंत मान लेते हैं. दरअसल एग्जाम जीवन को गढ़ने का एक अवसर है. मोदी जी करेंगे बच्चों से दोस्त बनकर बात. ये राय मैं पीएम के रूप में नहीं दे रहा हूँ, लेकिन एक दोस्त के रूप में बताता हूँ. और पूछेंगे पेरेंट्स और टीचर्स का भी हालचाल. आपकी सोच मेरी सोच, आपके इरादे मेरे इरादे, हम साथ साथ ही हैं. मोदी जी दिलाएंगे तनाव से मुक्ति. मेरे दोस्त क्या कहेंगे, मम्मी पापा क्या बोलेंगे, वो तनाव कभी कभी बोझ बन जाता है. मोदी जी जगाएंगे बच्चों में नई शक्ति. देखिए दोस्तों, खाली समय इसको खाली मत समझिए, ये खजाना है खजाना. पार होंगी बाधाएं, खोजेंगे नई दिशाएं. अच्छी किताब, अच्छी मूवीज, अच्छी कहानियां, अच्छी कविताएं, अच्छे मुहावरे या अच्छे अनुभव, ये सब एक प्रकार से ट्रेनिंग के ही टूल्स हैं. आइए करते हैं नए ढंग से परीक्षा पे चर्चा वर्चुअली. ये परीक्षा पे चर्चा है, लेकिन सिर्फ परीक्षा की ही चर्चा नहीं. आइए करते हैं परीक्षा पे चर्चा 7 अप्रैल 2021 बुधवार शाम 7 बजे टीवी चैनल्स और डिजिटल मीडिया पर कई क्षेत्रीय भाषाओं में उपलब्ध. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 1-9 ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಂಬಂಧ ಇನ್ನೆರಡು ದಿನಗಳಲ್ಲಿ ಸೂಕ್ತ ನಿರ್ಧಾರ, ಸಚಿವ ಎಸ್ ಸುರೇಶ್ ಕುಮಾರ್. ದೇಶದಲ್ಲಿ ಆಹಾರ ಕೊರತೆ ಸಂಕಷ್ಟ ನಿವಾರಣೆಗೆ ಬಾಬು ಜಗಜೀವನ್ ರಾಮ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ.
ಎರಡನೇ ಅಲೆಯ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ 11 ರಾಜ್ಯಗಳೊಂದಿಗೆ ನಾಳೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಭೆ ಹಾಗೂ ಮುಂಬೈ ಹೈಕೋರ್ಟ್ನಿಂದ ಮಹಾರಾಷ್ಟ್ರ ಗೃಹ ಸಚಿವರ ವಿರುದ್ಧ ಸಿಬಿಐ ತನಿಖೆಗೆ ಆದೇಶ ಅನಿಲ್ ದೇಶ್ಮುಖ್ ರಾಜೀನಾಮೆ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್